ಇವತ್ತು ಬಸ್ಸಾವ ಮಾರೆ, ಇಲ್ಲಿ ಯಾವ ಊಟ ಇಲ್ಲ ಏನಿಲ್ಲ ಅಂತ ಅಲ್ಲಿ ತೊಂಬಂದು ನಿಲ್ಸ್ಯಾರೋ ಮಾರೆ. ಸಣ್ಣದ ತ್ರಾಸಲ್ಲ ಬಸ್ಸಿನವ್ರಿಗೆ, ಊಟ ಕೊಟ್ಟು 300 ರೂಪಾಯಿ ಕೊಡಕತ್ತಾರೆ ಕಂಡಕ್ಟ್ರಿಗೆ ಮತ್ತು ಬಸ್ ಡ್ರೈವರಿಗೆ ಅಂತಲ್ಲಿ ಅವರು ನಿಲ್ಸ್ಯಾರ ನೋಡಿ. ಈಗ ಬಸ್ ಎಷ್ಟಾವ ನೋಡು, ಸುಮಾರು 50 ಬಸ್ಸಾವ. ಒಂದರ ರೈಸ್ ಕೊಡಕತ್ತಾರೆ ನೀರಾಗ ಹಾಕಿ, ಒಟ್ಟು ಊಟ ಹೋಗ್ತಾ ಇಲ್ಲ ಏನಿಲ್ಲ. ಅಷ್ಟು ಹೊಲಸು ಊಟ ಕೊಡಕತ್ತಾರ ಅಂತಲ್ಲಿ ತೊಂಬತ್ತೊಂಬತ್ತು ಎಲ್ಲ ಗಾಡಿ ಬಂದು ಎಲ್ಲ ಸರ್ಕಾರಿ ಬಸ್ಗಳೆಲ್ಲ ನಿಂತು ಬಿಟ್ಟಾವಲ್ಲಿ. ಈಗ ಬರೇ ಬರಕತ್ತಾವ ಗಾಡಿ, 50 ಗಾಡಿ ಅವ, ಮತ್ತೆ ಇನ್ನೂ ಬರ್ಲಾಕತ್ತಾವ ಅಂತ ಊಟ ಕೊಡ್ಲಾಕತ್ತಾರ ಹೊಲಸು ಊಟ. ಮತ್ತು ಇವ್ರಿಗೆ ಡ್ರೈವರ್ ಕಿನ್ನರಿಗೆ ಊಟ ಕೊಟ್ಟು 300 ರೂಪಾಯಿ ಕೊಡ್ಲಾಕತ್ತಾರ, ಅದಕ್ಕೆಲ್ಲ ಬಸ್ ಇಲ್ಲೇ ತೊಗೊಂಬರ್ಲಾಕತ್ತಾರ. ಅದಕ್ಕಂತ ಅವ್ರು ಲಾಭ ಇದ್ದಕ್ಕೆ ತೊಂಬಂದು ನಿಲ್ಸಕತ್ತಾರ. ಬಡ ಮಂದಿಗೆ ಎಲ್ಲರಿಗೂ ತೊಂದರೆ ಅದ, ಊಟ ಇಲ್ಲ ಏನಿಲ್ಲ. ಸುಡ್ಡು ಗಾಡಿ ರೈಸ್ ಅಂದ್ರೆ ಪಟ್ನ ಟೋಕನ್ ಕೊಡಕತ್ತಾರ, ಮತ್ತು ದಾಲ್ ಫ್ರೈ ಮತ್ತು ಪರೋಟ ಅಂದ್ರೆ ಯಾರಿಗೂ ಕೊಡಕತ್ತಿಲ್ಲ. ಅಷ್ಟು ಮಾಡಕತ್ತಾರ. ಇದು ಬಿಸಿವರಿಗೆ ಹೇಳ್ಕಸಿ ಅಂದ್ರೆ ಬಂದ್ ಮಾಡೋಕೆ ಡಾಬಾ ಇದು ಟೋಕನ್ಲಿರೋದು. ಊಟನೇ ಸರಿ ಇಲ್ಲ, ಎಲ್ಲ ರೈಸ್ ಟೇಬಲ್ ಮ್ಯಾಗ ಹಿಂಗೆ ಬಿದ್ದಾವ ನೋಡಿಗ ನೋಡ್ಬೋದು. ಎಲ್ಲ ಯಾರು ತಿನ್ಲಾರ್ದ ಬಿಟ್ಬಿಟ್ಟು ಕೆಸ್ ಹೋಗ್ಯಾರ. ಈಗ ರೈಸ್ ಫುಲ್ ಫುಲ್ ಈಗ ತಿಂದು ಕೆಸ್ ಹಿಂಗೆ ಬಿಟ್ಟು ಹೋಗ್ಯಾರ ನೋಡಿ, ಯಾಕಂದ್ರೆ ರೈಸ್ ಸರಿ ಇಲ್ಲ. ಹಾಂ, ಇಲ್ಲಿ ಯಾರು ಡಿ ಸಿ ಯಾರು ಏನಾರ ಅವ್ರಿಗೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಎಷ್ಟು ಮಂದಿ ಎಲ್ಲ ತಿಂತಾರೆ. ಏ ಮರ ಬಿಟ್ಟಿಸ್ಕೊಳ್ಳೋ ಮಕ್ಕಳಾರಿ ನೋಡಿ. ತಾಟ್ನಾಗ ರೈಸ್ ನೋಡು ಹೆಂಗೆ ಬಿಟ್ಟ ನೋಡಿ. ಈಗ ತಾಟ್ ತೆಗೋದಾಗಲ್ಲ, ಮಾಡೋಕ್ಕಾಗಲ್ಲ. ಈಗ ಏ ಊಟ ಕೊಡಕತ್ತಿಲ್ಲ ಸರ್. ಹಾಂ, ಹಿಂಗೆ ಒಂದು ಲೀಟ್ರ್ ತಿಂತಾರೆ.